ಎಷ್ಟು ಅಂತ ಅಲ್ಪಾವಧಿಯ ಸಂವಾದದಲ್ಲೇ ವೇದ್ಯ ಸಂಪತ್ತು ಕಡಿಮೆ ಆಗಿದೆ ಅಂತಂದ ಅನಿಸಿದಾಗ ಬಂದ ಬಹುಶಃ ಇಲ್ಲೇ ಮಲಗುತ್ತಾನೆ. ಇಲ್ಲ, ನಾನು ಮಲಗುವಷ್ಟು ನನ್ನ ಅಡಿಯಲ್ಲುಂಟು ಅಂತ ಅವನಿಗೆ ನೆಮ್ಮದಿ ಬರುವುದಕ್ಕೆ ಮಾಡಿಸಿದ್ದಿರಬೇಕು. ಮತ್ತೆ ಯಾರಿಗೆ ಕೊಡುವುದಕ್ಕಿಲ್ವಲ್ಲ, ಅಲ್ಲ ಆಶ್ರಯ ಕೊಟ್ಟವರ ದೋಷ ವಿಮರ್ಶೆ ಮಾಡುವುದಲ್ಲ, ಆದ್ರೆ ಕಂಡದ್ದನ್ನು ನನಗೆ ನಾನು ಹೇಳಿಕೊಳ್ಳದಿದ್ರೆ ಹಾಗೆ ಅಂತ. ಆ ಚಿತ್ರಗಳಲ್ಲಾದರೂ ಅಪೂರ್ವವಾದದ್ದನ್ನು ಸಂಗ್ರಹಿಸಿದ್ದಾನೆ, ಅನ್ಯರಿಗೆ ಕೊಡುವುದಕ್ಕಲ್ಲವಾದರೂ ತನ್ನ ಅಭಿರುಚಿಯ ದ್ಯೋತಕವಾಗಿ ಸಂಗ್ರಹಿಸಿದ್ದಾನೆ ಅಂತ ಎಲ್ಲ ಜೀವ ಜೀವ ಇರುವಂತೆ ಹೊಳೆಯುತ್ತಾ ಉಂಟು. ಪಕ್ಕನೆ ಹಾಗೆ ಅನ್ನಿಸಬೇಕು, ಮೋಸವೋ ಮೋಸ ಅಲ್ಲ. ಮತ್ತೆ ವ್ಯಾಪಾರಿಗಳ ಮನೆಯಲ್ಲೋ ಎಲ್ಲಿ ಯಾವುದಕ್ಕೆ ಜೀವ ಬರ್ತದೆ ಯಾವುದಕ್ಕೆ ಹೋಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ಹೇಗೂ ಇರಲಿ, ಅದನ್ನೇ ನೋಡುತ್ತಾ ಇಲ್ಲೇ ಮಲಗುವುದಕ್ಕೆ ಅವಕಾಶ ಕಲ್ಪಿಸಿದನಲ್ಲ ಅವನ ಔದಾರ್ಯ ದೊಡ್ಡದು. ನಾವು ಯಾಕೆ ದೋಷ ಚಿಂತನೆ ಮಾಡಬೇಕು, ಗುಣಚಿಂತನೆಯನ್ನೇ ಮಾಡಬೇಕಾದ ಆಶ್ರಯ ಪ್ರದಾಯಕರ ಕುರಿತಾಗಿ ವಿಹಿತ ಕರ್ತವ್ಯ. ಇಂಥ ನೆಲೆಯನ್ನು ನನಗೆ ಕಲ್ಪಿಸಿಕೊಟ್ಟನಲ್ಲ, ಆಗಲಿ. ಇದನ್ನು ನೋಡ್ತಾ ಇದನ್ನು ನೋಡ್ತಾ ಹಾಗೆ ಪವಡಿಸುವುದೊಂದು ಸೌಭಾಗ್ಯವೇ. ಭೂತಕಾಲವನ್ನೆಲ್ಲ ಸ್ಮರಿಸುವಂತೆ ಮಾಡುವ ಜ್ಞಾಪಕ ಚಿತ್ರಶಾಲೆಯಾಯಿತು, ಆಗಲಿ. ಆ ಜ್ಞಾಪಕವೇ ನೆಮ್ಮದಿಯನ್ನು ಕೊಡ್ತದೆ ಅಂತ ಆದ್ರೆ ಆ ನೆನಪಲ್ಲೇ ನನ್ನನ್ನು ನಾನು ಕಳೆದು ಬಿಡುತ್ತೇನೆ, ಅರೆ ಕ್ಷಣ ಹಾಗೆ ಕಣ್ಮುಚ್ಚಿ ಬಿಡುತ್ತೇನೆ. ಉಟ್ಟಳೈ ಪೈ
ಪಣಿಯಲಿ ಉಟ್ಟಳೈ
ಎಂಬುದೇ. ಅಪ್ಪ ಹೇಳಿದ್ದು ಕೇಳಿದರೆ ನಾನು ಇಷ್ಟು ಹೇಳಿದ್ದು ಕಡಿಮೆ ಆಗ್ತದೆ, ಸಂತೋಷ ಅಷ್ಟಾಗಿದ್ದು ನನಗೆ. ಹೌದಪ್ಪ, ಹೋಗಿ ಅವನನ್ನು ನೋಡಿ ಬಾ ಅಂತ ಹೇಳಿದ್ರಲ್ಲ, ಅವನನ್ನು ದೂರದಿಂದ ಕಂಡಾಗಲೇ ನನ್ನ ಮನಸ್ಸು ಅವನಲ್ಲಿಯೇ ಹೋಗಿ ಸೇರಿ ಹೋಗಿ ಆಗಿತ್ತು. ಈಗ ನನ್ನ ಅಪ್ಪ ಹೋಗುವಾಗ, ಮಗಳೇ ಇದನ್ನು ಉಟ್ಟು ಹೋಗಬೇಡ, ಇದನ್ನು ಬಿಚ್ಚು ಬೇರೆದು ಉಟ್ಟು ಹೋಗು. ಅಬ್ಬ, ನಿಜವಾಗಿಯೂ ಅವ ಬಂದು ನಮ್ಮ ಅಪ್ಪನ ಮನಸ್ಸು ಪರಿವರ್ತನೆ ಆದದ್ದು ಹೌದು ಅಂತ ಆಯ್ತಲ್ಲ. ಹೌದು, ಹಾಗಾದ್ರೆ ಯಾವ ಸೀರೆ ಉಟ್ಟು ಹೋಗಬೇಕು ನಾನು? ಅಂತಹ ಆ ಒಂದು ಸುಂದರ ಯುವಕ ಅವ ನನ್ನವನಾಗಬೇಕು ಅಂತಾದರೆ, ನೋಡಿದ ತಕ್ಷಣದಲ್ಲಿ ಅವನ ಮನಸ್ಸು ನನ್ನಲ್ಲಿಯೇ ಲೀನ ಆಗಿ ಹೋಗಬೇಕು ಅಂತಾದರೆ, ಒಂದು ಪುರುಷ ಪ್ರಕೃತಿಯಲ್ಲಿ ಸ್ನೇಹವನ್ನು ಬೆಳೆಸಬೇಕು ಅಂತಾದರೆ ಆ ಪ್ರಕೃತಿ ಹೇಗೆ ಇರಬೇಕು? ಹೌದಲ್ಲ, ಹಸಿರಿನಿಂದ ನಳನಳಿಸುತ್ತಿರಬೇಕಂತೆ. ಹೌದು, ನನ್ನಪ್ಪ ನನಗಾಗಿ ಕೊಡಿಸಿದಂತಹ ಈ ಹಸಿರು ಪಟ್ಟೆಯ ಸೀರೆ, ಇದನ್ನೇ ಉಟ್ಟುಕೊಳ್ತೇನೆ ಇವತ್ತು. ಯಾವ ರೀತಿ ಉಟ್ಟುಕೊಳ್ಬೇಕು? ಸೀರೆ ಉಡುವುದರ ಬಗ್ಗೆ ಬಹಳಷ್ಟು ಬಹಳಷ್ಟು ವಿಧಾನಗಳುಂಟಂತೆ, ಅದನ್ನೆಲ್ಲ ಕಲಿತವಳು ನಾನು. ದಕ್ಷಿಣ ದೇಶದವ್ರದ್ದು ಉಡಬೇಕೋ, ಉತ್ತರ ದೇಶದವ್ರದ್ದು ಉಡಬೇಕೋ, ಪಶ್ಚಿಮದವ್ರದ್ದು ಉಡಬೇಕೋ, ಪೂರ್ವದವ್ರದ್ದು ಉಡಬೇಕೋ, ಹೇಗೆ ಉಟ್ಟರೆ ಅವನಿಗೆ ಅನುಕೂಲ ಆಗ್ತದೆ, ಅವನ ದೃಷ್ಟಿ ಪಕ್ಕನೆ ನನ್ನ ಮೇಲೆ ಹರಿಯುತ್ತದೆ, ನನ್ನ ಸೌಂದರ್ಯ ಇಮ್ಮಡಿ ಆಗ್ತದೆ. ಹಸಿರು ಬಣ್ಣದ ಈ ಪಟ್ಟೆಯ ಸೀರೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಚೆನ್ನಾಗಿ ನೀರೆ ಹಿಡಿದು ಇದನ್ನ, ಸಮಯ ಎಷ್ಟಾದರೂ ತೊಂದರೆ ಇಲ್ಲ, ಬೆಳಿಗ್ಗೆ ಆಗುವಲ್ಲಿಯವರೆಗೂ ಅಮ್ಮ ಅಲ್ಲಿಯೇ ಇರ್ತಾನೆ. ನನಗೂ ಕೂಡ ಅಷ್ಟು ವೇಳೆ ಉಂಟು ಅಂತಾಯ್ತು. ಹೋಗುವಾಗ ಅಲಂಕಾರ ಸರಿಯಾಗಿಯೇ ಆಗಿ ಹೋಗ್ಬೇಕು. ಸೀರೆಯನ್ನು ಉಟ್ಟಿದ್ದೇನೆ, ಇದಕ್ಕೆ ತಕ್ಕುದ ಅಂತ ಈ ಪ್ರಿಯಂಬದೆ ಎಲ್ಲಿ ಎಲ್ಲಿ ಇಡ್ತಾಳೋ, ಏನು ಮಾಡ್ತಾಳೋ, ಇದಕ್ಕೆ ಬೇಕಾದಂತಹ ಕುಪ್ಪಸ, ಓಹೋ ಇಷ್ಟು ಅಡಿಯಲ್ಲಿ ಆಗಲಿ, ಸರಿಯಾಗಿ ಅದಕ್ಕೆ ಹೊಂದಿಕೆಯಾಗುವ ಹಾಗೆ ಈ ಒಂದು ಕುಪ್ಪಸವನ್ನು ಧರಿಸಿದ್ದೇನೆ. ಯಾವತ್ತೂ ಕೇಶವಿನ್ಯಾಸ ಮಾಡಿದ ಹಾಗೆ ಇವತ್ತು ಮಾಡಿದರೆ ಚೆನ್ನಾಗಿರ್ಲಿಕ್ಕಿಲ್ಲ. ನನ್ನ ಕೇಶವಿನ್ಯಾಸವನ್ನು ನೋಡಿದ ತಕ್ಷಣದಲ್ಲಿ ಆ ನಾಗವೇಣಿಗೆ ಎಲ್ಲ ಗಂಡಸರು ಮನಸ್ಸೊಲುವುದಂತೆ ಹೇಳುವುದನ್ನು ಕೇಳಿದ್ದೇನೆ. ಇವತ್ತು ಅವ ಅನುಭವಿಸುವುದನ್ನು ನೋಡಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಿರುವಂತಹದ್ದು. ಅದಕ್ಕಾಗಿ ಹೊಸದಾದಂತಹ ಕೇಶವಿನ್ಯಾಸ ಎಷ್ಟು ಅಂತ ಹೇಳಿದರೆ ನನಗೂ ಲೆಕ್ಕ ಇಲ್ಲ, ಅದನ್ನು ಮಾಡಿಕೊಂಡಿರುವಂತಹದ್ದು. ಆ ರೀತಿಯಾಗಿ ಅದಕ್ಕೆ ಅಪ್ಪ ಏನು ಹೇಳಲಿ, ಮಲ್ಲಿಗೆ ಹೂ ಹಳಸಿದ್ದು ತಗೊಂಡೋಗು, ಪಾಪ ಅವರ ವಯಸ್ಸಿಗೆ ಹೇಳ್ತಾರೆ, ಅವರ ಹಳತಿಗೆ ಅವರು ಹಳಸಿದ್ದು ತಗೊಂಡೋಗು ಅಂತ ಹೇಳಿದ ತಕ್ಷಣದಲ್ಲಿ ನಾವು ಅಲ್ಲ, ಹೊಸದನ್ನು ನಾನು ಮುಡಿದುಕೊಂಡು ಹೋಗಬೇಕು, ಅದು ತನ್ನಿಂದ ತಾನೇ ಹಳಸಬೇಕು, ಅದು ಚಂದ. ಹಾಗಾದರೆ ನಾನೇ ಕೊಯ್ದು ತಂದಂತಹ ಈ ಮಲ್ಲಿಗೆ ಮೊಗ್ಗುಗಳನ್ನೆಲ್ಲ ನಾನೇ ಚೆನ್ನಾಗಿ ಕಟ್ಟಿದ್ದೇನೆ. ನಿಧಾನವಾಗಿ ಒಪ್ಪಾಗಿ ಓರಣವಾಗಿ ತಲೆಗೆ ಮುಡಿದುಕೊಂಡಿರುವಂಥದ್ದು. ಆ ಕನ್ನಡಿಯನ್ನು ಎಲ್ಲಿಟ್ಟರೋ ಏನೋ, ನನ್ನನ್ನು ನಾನೇ ನೋಡಿಕೊಳ್ಳುವುದೇ ನನಗೆ ಇಷ್ಟು ಚೆಂದ ಕಾಣ್ತದೆ, ಇನ್ನು ಅವ ನನ್ನನ್ನು ನೋಡಿದರೆ ಅವನಿಗೆ ಎಷ್ಟು ಕಾಣಬಹುದು? ಹೌದಲ್ಲ, ಯಾವ ರೀತಿಯಾದಂತಹ ಹಣೆಯ ತಿಲಕವನ್ನು ಇಡಬೇಕು, ಆ ಇದು ಚೆನ್ನಾಗಿರುವಂಥದ್ದು, ಚಂದನವಾಗಿ ಚಂದನದ ಬಣ್ಣ, ಇದನ್ನು ತೆಗೆದುಕೊಂಡು ಇಡ್ತೇನೆ. ಕನ್ನಡಿಯಲ್ಲಿ ನೋಡಿದರೆ ಚೆನ್ನಾಗಿ ಕಾಣುವುದಿಲ್ಲ, ಇದನ್ನು ಒರೆಸಿ ತೆಗೆದಿದ್ದೇನೆ. ಅರ್ಧಚಂದ್ರಾಕೃತಿಯಲ್ಲಿ ಒಪ್ಪಾದಂತಹ ಒಂದು ಹಣೆಯ ತಿಲಕ. ನನ್ನ ಎಲ್ಲ ಸಖಿಯರು ನನಗೆ ಹೇಳುವುದು, ನಿನ್ನ ಹುಬ್ಬು ಅಂತ ಹೇಳಿದರೆ ಅದು ಹುಬ್ಬಲ್ಲ, ಅದು ಕಾಮನ ಬಿಲ್ಲು ಅಂತ. ಅದು ಹೌದು ಅಂತ ನನಗೂ ಈಗೀಗ ಅನ್ನಿಸ್ತಾ ಇರುವಂತಹದ್ದು, ಹೌದೇ ಕಾಮನ ಬಿಲ್ಲೆ. ಆದರೂ ಕೂಡ ಆ ಮನ್ಮಥನ ಶರ ಅದು ನೇರವಾಗಿ ಅವನಿಗೆ ತಾಕಬೇಕು ಅಂತಾದರೆ ಆ ಮನ್ಮಥ ಬೇರೆ ಬಿಲ್ಲಿಗಾಗಿ ಹುಡುಕಬಾರದು, ನನ್ನ ಮುಖದಲ್ಲಿರುವಂತಹ ಹುಬ್ಬನ್ನೇ ಉಪಯೋಗಿಸಬೇಕು. ಆ ರೀತಿಯಲ್ಲಿ ಮನ್ಮಥನ ಬಿಲ್ಲಿನ ಆಕೃತಿಯಲ್ಲಿ ಹುಬ್ಬನ್ನು ತಿದ್ದಿ ತೀಡಿದ್ದೇನೆ. ಕಣ್ಣು
ಕಣ್ಣಿನ ರೆಪ್ಪೆ ಅದು ಬಹಳ ಕಪ್ಪಾಗಿರುವಂಥದ್ದು, ಅಮಾವಾಸ್ಯೆಯ ಕಣ್ಣು ಅಂತಲೇ ನನಗೆಲ್ಲರೂ ಹೇಳುವಂಥದ್ದು ಅಂತ ಹೇಳಿದರೆ ಅಷ್ಟು ಕಪ್ಪು ಅಂತ. ಅದಕ್ಕೆ ಒಪ್ಪುವ ಹಾಗೆ ಕಾಡಿಗೆಯನ್ನು ತೀಡಿದ್ದೇನೆ. ಉಳಿದಿರುವಂತಹ ನನ್ನ ಜೀವನದಲ್ಲಿ ಹೊಸದಾದ ರಂಗಪ್ರವೇಶ ಆಗುವಂಥದ್ದು ಇದು ಅಂತಾಯ್ತು. ಇಲ್ಲಿಯವರೆಗೆ ಇದ್ದ ಹಾಗೆ ಇಲ್ಲ. ನನ್ನ ಮೈ ಮನಸ್ಸೆಲ್ಲ ಯಾವುದರ ಬಗ್ಗೆ ಕುಣಿಯುತ್ತಿತ್ತೋ, ಯಾವುದರ ಬಗ್ಗೆ ತುಡಿಯುತ್ತಿತ್ತೋ, ಅದಕ್ಕೊಂದು ವೇದಿಕೆ. ಹಾಗಾದರೆ ಆ ರಂಗಕ್ಕೆ ನಾನು ಹೋಗಬೇಕು ಅಂತಾದರೆ ನಾನು ರಂಗಿಯಾಗಬೇಕಲ್ಲ. ಅದಕ್ಕಾಗಿ ಕೈಗೆ ಕಾಲಿಗೆ ಮದರಂಗಿಯನ್ನೆಲ್ಲ ಬಳೆದುಕೊಂಡಿದ್ದೇನೆ, ಚೆನ್ನಾಗಿ ಕಾಣಬೇಕು. ಇದಿಷ್ಟಾದರೆ ಅಪ್ಪ ಏನಾದರೂ ಹೇಳಲಿ, ಚೆನ್ನಾಗಿರುವಂತಹ ಈ ಹೊನ್ನ ಹರಿವಾಣವನ್ನು ಆರಿಸಿಕೊಂಡು ಇದರ ತುಂಬ ಚಿಗುರೆಲೆಗಳನ್ನೆಲ್ಲ ಋತುನ ತಲ್ಪದಿ ಪವಡಿಸಿದ ಭೂಪತಿಯ ಕಾಣುತ ಸತಿಯುತ ಮನುಮತನ ಬಾದಿಗೆ ಸಿಲುಕಿ ಮನ್ಮಥನ ಬಾದಿಗೆ ಸಿಲುಕಿ ಪೇಳಿದಳ ಬಳೆ ಶಯದ ವ್ಯಾಮೋಗದಿ ಎಂಥ ಕೇಳುವ ಇವನು ಬಟ್ಟರಲ್ಲಿ ವೀಳ್ಯವನ್ನು ಇಟ್ಟುಕೊಂಡು ನೇರ ಪ್ರವೇಶ ಮಾಡಿದ್ದೇನೆ. ಅಬ್ಬಾ, ರತುನ ಮಂಚದ ಮೇಲೆ ಪವಡಿಸಿರುವಂತಹ ಮಹಾಪುರುಷ, ಎಂತಹ ಅದ್ಭುತವಾದಂತಹ ಸೌಂದರ್ಯ, ಎಂತಹ ಚೆಲ್ವಿಕೆ! ದೂರದಿಂದ ಕಾಣುವವರಿಗೆ ಆ ಪರಮಪುರುಷ
ಶ್ರೀಮನ್ನಾರಾಯಣನೇ ಪವಡಿಸಿರುವನು ಎನ್ನುವ ಹಾಗೆ, ಶ್ರೀಕೃಷ್ಣನೇ ಇಲ್ಲಿ ಬಂದು ಮಲಗಿರುವನು ಎನ್ನುವ ರೀತಿಯಲ್ಲಿ ಆ ಮುಖದ ತೇಜಸ್ಸನ್ನು ಕಾಣುವಾಗ, ಅಲ್ಲ ಸಾಕ್ಷಾತ್ ಸೂರ್ಯನೇ ಧರೆಗಿಳಿದು ಬಂದನೆ, ಅಂತಹ ತೇಜಃಪೂರ್ಣವಾದಂತಹ ಮುಖಮಂಡಲ ಇವನನ್ನೆಲ್ಲ ಇಲ್ಲಿ ನಾನು ಕಾಣುವಾಗ ನಿಜವಾಗಿಯೂ ಅಪ್ಪ ಹೇಳಿದಂತಹ ಆ ಸೌಂದರ್ಯ ಇರುವುದು ಹೌದು. ದೂರದಿಂದ ನಾನು ಕಂಡಂತಹ ಸೌಂದರ್ಯ ನನಗೆ ಇವು ಈಗ ನೂರಾಗಿ ಕಾಣುತ್ತಿರುವುದು ನಿಜ. ಎಂತಹ ಚೆಲುವ ಇದ್ದಾನೆ, ಇಂಥವನನ್ನು ನನ್ನವನನ್ನಾಗಿಸಿಕೊಂಡರೆ ಅಥವಾ ನಾನು ಇವನಲ್ಲಿ ಸೇರಿ ಹೋದರೆ ನನ್ನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯ ಬೇರೆ ಬೇಕೆ? ಪ್ರತಿಯೊಂದು ಹೆಣ್ಣು ಕೂಡ ಬಯಸುವಂತಹ ಆ ಒಂದು ಸೌಂದರ್ಯ, ಇವನ ಮುಖ ಲಕ್ಷಣಗಳನ್ನೆಲ್ಲ ಕಾಣುವಾಗ ಯಾವುದೋ ದೇಶದ ರಾಜನೇ, ಯಾವುದೋ ದೇಶದ ಯಾವುದೋ ಒಂದು ಒಳ್ಳೆಯ ಕುಲದಲ್ಲಿ ಜನಿಸಿದಂತಹ ವೀರ ಪುರುಷನ ಹಾಗೆ ಕಾಣ್ತಾನೆ. ಆ ಕಡೆ ಈ ಕಡೆ ಎಲ್ಲಿಯೂ ಕೂಡ ರಾಜತ್ವದ ಕಿರೀಟ ಕಾಣ್ತಾ ಇಲ್ಲ ನನಗೆ, ಅಲ್ಲದೆ ಇರಬಹುದು. ಆದರೂ ಕೂಡ ನನ್ನನ್ನು ಉದ್ಧರಿಸಲಿಕ್ಕೆ ಭೂಗೆ ಬಂದಿರುವಂತಹ, ನಾನು ಮನದಲ್ಲಿ ಸದಾಕಾಲವೂ ಕೂಡ ಆಲೋಚನೆ ಮಾಡುವಂತಹ, ಯೋಚಿಸುವಂತಹ, ನನ್ನನ್ನು ಉದ್ಧರಿಸಲಿಕ್ಕೆ ಬಂದಂತಹ ಭಗವಂತ ಇರಬೇಕು. ಹೌದಪ್ಪ, ಪ್ರತಿಯೊಂದು ಹೆಣ್ಣು ಕೂಡ ಮದುವೆಯಾದರೆ ಇಂತಹ ಗಂಡನ ಮದುವೆಯಾಗಬೇಕು, ಇಂಥವನೊಟ್ಟಿಗೆ ತನ್ನ ಜೀವನವನ್ನು ಹಂಚಿಕೊಳ್ಳಬೇಕು. ನಿಜವಾಗಿಯೂ ಇಲ್ಲಿಯವರೆಗೆ ವನದಂತೆ ಕಳೆದಂತಹ ನಮ್ಮ ಜೀವನ, ಅದು ಇಂಥವನೊಟ್ಟಿಗೆ ಸೇರಿದಾಗ ಮಾತ್ರ ಉಜ್ಜೀವನಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಎಲ್ಲ ಹೆಂಗಳೆಯರು ಕೂಡ ಮನಸ್ಸಿನಲ್ಲಿ ಆಲೋಚಿಸುವಂತಹ ಅಂತಹ ರೂಪ, ಅಂತಹ ಶ್ರೇಷ್ಠವಾದಂತಹ ಆಕೃತಿ ಈಗ ನೋಡಿದರೆ, ಇಂಥವ ನನಗೆ ಸಿಕ್ತಾನೆ ಅಂತ ಹೇಳಿದರೆ ಇದು ನನ್ನ ಈ ಜನ್ಮದ ಪುಣ್ಯದ ಫಲ ಅಲ್ಲ. ಇದು ಜನುಮಾಂತ ಮನವು ಚಂಚಲಿ ಕೂದು
ಪುರುಷ ಎಂತ ಮಹಿಮ ಇವನು ಜನ್ಮದ ಸುಕೃತದ ಫಲವಾಗಿ ಇವನನ್ನ ಇವತ್ತು ಇಲ್ಲಿ ಕಾಣ್ತಾ ಇದ್ದೇನೆ. ಒಂದು ಸ್ತ್ರೀಗೆ ಒಳ್ಳೆಯ ಗಂಡ ಸಿಗ್ತಾನೆ ಅಂತಾದ್ರೆ, ಅವನೊಟ್ಟಿಗೆ ಬಾಳುವಂತಹ ಯೋಗ ಭಾಗ್ಯ ಅವಳಿಗೆ ಒದಗುತ್ತದೆ ಅಂತಾದ್ರೆ, ಅವಳ ಪೂರ್ವ ಜನ್ಮದ ಸುಕೃತದ ಫಲ ಅಂತ ನಮ್ಮ ಎಲ್ಲ ಶಾಸ್ತ್ರಗಳೆಲ್ಲ ಹೇಳ್ತಾವಂತೆ. ಅಂತಹ ಆ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಇವತ್ತು ಇವನನ್ನ ಇಲ್ಲಿ ಕಾಣ್ತಾ ಇದ್ದೇನೆ. ಇವನನ್ನ ನೋಡಿದ ತಕ್ಷಣದಲ್ಲಿ ನನ್ನ ಮನಸ್ಸೆಲ್ಲ ಚಂಚಲವಾಗಿ ಹೋಗ್ತಾ ಇದೆ. ಘನ ನಿದ್ರೆಯಲ್ಲಿದ್ದಾನೆ, ಇವನನ್ನ ಎಬ್ಬಿಸುವ ಬಗೆ ಹೇಗೆ, ಯಾವ ರೀತಿ ಅವನ ಮನಸ್ಸು, ಅವನ ನೋಟ ನನ್ನ ಮೇಲೆ ಬೀಳುವ ಹಾಗೆ ಅವನನ್ನ ಜಾಗೃತಗೊಳಿಸಬೇಕು. ಓ ಶಿವನೇ, ಇವನ ಮೇಲೆ ನನಗೆ ಮನಸ್ಸಾಗುವುದು ಹೌದು, ಇವನೇ ನನ್ನವನಾಗಬೇಕು ಎನ್ನುವಂತಹ ಕಾಮ ಇಚ್ಛೆ ನನ್ನಲ್ಲಿ ಜಾಗೃತ ಆಗ್ತಾ ಇರುವಂತಹದ್ದು ಹೌದು. ಇದು ಪೂರ್ತಿಯಾಗಬೇಕು ಎನ್ನುವುದಾದರೆ, ನನ್ನ ಕಾಮ ಇದು ಶುದ್ಧ ಕಾಮ ಆಗಬೇಕು ಎನ್ನುವುದಾದರೆ, ಓ ಕಾಮಾರಿ ಪರಶಿವ, ನೀನೇ ದಾದಿ ತೋರಬೇಕು ತಂದೆ. ಇವನನ್ನ ಜಾಗೃತಗೊಳಿಸುವುದು ಹೇಗೆ, ಇವ ನನ್ನ ಮೇಲೆ ದೃಷ್ಟಿ ಹಾಯಿಸುವುದು ಹೇಗೆ, ನಾನು ಇಷ್ಟು ತಯಾರಿಯಲ್ಲಿ ಬಂದದ್ದು ಅವನಿಗೆ ಗೊತ್ತಾಗುವುದು ಹೇಗೆ. ನನ್ನ ಜೀವನ ಪ್ರತಿಯೊಂದು ಹೆಣ್ಣಿನ ಆ ಸೌಂದರ್ಯಕ್ಕೆ ಅದಕ್ಕೆ ಒಂದು ಬೆಲೆ ಬರಬೇಕು, ಸಾರ್ಥಕತೆ ಬರಬೇಕು ಅಂತಾದರೆ, ಅವ ಮೆಚ್ಚಿದಂತಹ ಹುಡುಗ ಅವನ ಕಣ್ಣು ಅವಳ ಮೇಲೆ ಬೀಳಬೇಕು, ಅವನ ಆ ಒಂದು ನಲ್ಲುಮೆಯ ನುಡಿ ಅವಳ ಕಿವಿಗೆ ಸೋಕಬೇಕು. ಹಾಗಾದಾಗ ಮಾತ್ರ ಪ್ರತಿಯೊಂದಕ್ಕೂ ಕೂಡ ಒಂದು ಸಾರ್ಥಕ್ಯವನ್ನು ಆ ಹೆಣ್ಣು ಕಾಣ್ತಾಳೆ. ಪುಣ್ಯಾತ್ಮ ಮಲಗಿದ್ದಾನೆ, ಎಂತಹ ನಿದ್ರೆಯಲ್ಲಿದ್ದಾನೆ ಈ ಪುಣ್ಯಾತ್ಮ. ಈ ಭರದ ನಿದ್ರೆಯಲ್ಲಿರುವಂಥವನನ್ನ ಭರದ ನಿದ್ರೆಯೊಳ್ಳಿಪ್ಪನನು ಎಚ್ಚರಿಸೇ, ಭರದ ನಿದ್ದೆಯೊಳ್ಳಿಪ್ಪನನು ಎಚ್ಚರಿಸೆ, ಬಹುದೋಷಗಳು ಬರ್ಪುದು ಭರದ ನಿದ್ದೆಯೊಳ್ಳಿಪ್ಪನನು ಎಚ್ಚರಿಸಿ ಬಹುದೋಷಗಳು ಬರ್ಪುದು ಪರಿಪರಿಯ ಸುಸ್ವರದ ಗಾಯನ ಪಾಡುತ್ತೀತನನು ಪರಿಪರಿಯ ಸುಸ್ವರದ ಗಾಯನ ಪಾಡುತ್ತೀತನನು
ಹರುಷದಿಂದೆಬ್ಬಿಸುವೆಯನು ತಲೆ ಗಾಯನ ಹಾಡುತ್ತ ಈತನನು ಹರುಷದಿಂದೆಬ್ಬಿಸುವೆ ಎನು ತಲೆ ಕರದ ವೀಣೆಯ ಪಿಡಿದು ಸಪ್ತಸ್ವರದಿ ಪಾಡಿದಳೇನು ಸುರುವೇ ಕರದ ವೀಣೆಯ ಪಿಡಿದು ಸಪ್ತಸ್ವರದಿ ಹಾಡಿದಳೇನದು ಸುರುವೆ ಅವಳ ಗಾಯನವ ಗಾಢವಾದ ನಿದ್ರೆಯಲ್ಲಿ ತನ್ನನ್ನು ತಾನೇ ಮರೆತಿದ್ದಾನೆ. ಇವನನ್ನ ಎಬ್ಬಿಸಲಿ, ಒಂದೊಂದು ಸಾರಿ ಹಾಗೆ ಮನಸ್ಸಾಗುವುದು ನನಗೆ. ಆದರೆ ಎಲ್ಲಿಂದ ಬಂದವನು, ಎಷ್ಟು ಕೆಲಸ ಕಾರ್ಯಗಳನ್ನ ಇಲ್ಲಿಯವರೆಗೆ ಮಾಡಿ ದಣಿದಿರುವಂತಹ ದೇಹವೋ ಏನು? ಇಂತಹ ಗಾಢ ನಿದ್ರೆಯಲ್ಲಿದ್ದವನನ್ನ ಎಚ್ಚರಿಸಿದರೆ ಛೇ ಛೇ, ಹಾಗೆ ಮಾಡಬಾರದು. ಅವನ ಪಾದ ಸೇವೆಯನ್ನ ಮಾಡ್ತಾ ಇಲ್ಲಿಯೇ ಕುಳಿತುಕೊಳ್ಳೆ. ಎಚ್ಚರಗೊಳ್ಳದೆ ನನ್ನನ್ನು ನೋಡದೆ ಇರುವಂತಹವನನ್ನ ಮುಟ್ಟುವುದು ಹೇಗೆ? ಅಬ್ಬ, ಅವ ಎಚ್ಚರಗೊಳ್ಳುವವರೆಗೂ ನಾನು ಕಾಯ್ಬೇಕು. ನನಗೆ ಒಂದೊಂದು ಸಾರಿ ಅನ್ನಿಸ್ತಿತ್ತು, ಈ ಅಮ್ಮ ಯಾಕೆ ಹೀಗೆ ಮಾಡ್ತಾಳೆ? ಅಪ್ಪ ಬರುವುದು ಎಷ್ಟು ಹೊತ್ತಾದ್ರೆ ಏನು? ಇವಳಿಗೆ ಊಟ ಮಾಡಿ ಮಲಗಿದ್ರೆ ಏನಾಗುತ್ತದೆ? ಅವಳು ಕಾಯುವುದು ಯಾಕೆ? ಕಾಯುವುದರಲ್ಲಿಯೂ ಇಂತಹ ಸುಖ ಉಂಟು ಅಂತ ನನಗೆ ಇವತ್ತು ಗೊತ್ತಾದದ್ದು. ಹೌದಪ್ಪ, ಪ್ರತಿಯೊಂದರಲ್ಲಿ. ಆಹಾ, ಅವ ಹೀಗೆ ಮಲಗಿರಬೇಕು, ಅವ ಎಚ್ಚರಗೊಳ್ಳುವವರೆಗೂ ಅವನ ಮುಖಮಂಡಲವನ್ನೇ ನೋಡ್ತಾ ಕುಳಿತುಕೊಳ್ಬೇಕು ನಾನು, ಅವನನ್ನೇ ನಿರೀಕ್ಷಿಸ್ತಾ ಇರಬೇಕು. ಆಹಾ, ಇದಕ್ಕಿಂತ ಧನ್ಯತೆ ಉಂಟೆ ನನಗೆ. ಮೊದಲೆಲ್ಲ ನಾನು ನನ್ನ ಸಖಿಯರಿಗೆ, ಮದುವೆ ಆಗುತ್ತಿರುವಂಥವರಿಗೆ ಎಲ್ಲ ಕೇಳ್ತಾ ಇದ್ದೆ, ಯಾಕೆ ಯಾಕೆ ಗಂಡ ಹೇಳಿದ್ದಕ್ಕೆಲ್ಲ ಹೌದು ಅಂತ ಹೇಳುವುದು ಯಾಕೆ? ಅವ ಹೇಳಿದ್ದಕ್ಕೆಲ್ಲ ನೀವು ಸೋಲುವುದು ಯಾಕೆ? ಅವ ಹೇಳಿದ್ದಕ್ಕೆಲ್ಲ ಆಯ್ತು ಅಂತ ಹೇಳುವುದು ಯಾಕೆ ಹಾಗಾದ್ರೆ? ಹೌದಪ್ಪ, ಮನ ಮೆಚ್ಚಿದವನ ಎದುರುವಿನಲ್ಲಿ ಸೋಲುವಿನಲ್ಲಿ ಇರುವಂತಹ ಆ ಸುಖ ಏನು ಅಂತ ಈಗ ನನಗೆ ಗೊತ್ತಾಗುವುದು. ನಮ್ಮ ಮನೆಯಲ್ಲಿ ಮಲಗಿದ್ದಾನೆ, ಹೋಗಿ ಎಬ್ಬಿಸಿದ್ರೆ ಕೇಳುವುದೇನು? ಛೇ, ಹಾಗೆ ಮಾಡ್ಲಿಕ್ಕಿಲ್ಲ, ದೋಷ ಬಂದು ಹೋದೀತು. ಅವ ಎಚ್ಚರ ಆಗುವಲ್ಲಿಯವರೆಗೂ ಕೂಡ ಕಾಯ್ತೇನೆ. ನನ್ನದಾದಂತಹ ಈ ವೀಣೆಯನ್ನ ಮೃದುವಾಗಿ ಮೀಟುತ್ತ, ಸಪ್ತ ಸ್ವರಗಳನ್ನ ತೆಗೆಯುತ್ತ, ಅದರಲ್ಲಿಯೇ ಮೆಲುವಾಗಿ ಹಾಡನ್ನು ಹಾಡುವಂಥದ್ದು. ಅವನಿಗೆ ಎಚ್ಚರಗೊಳ್ಳಬಾರದು, ಆದರೆ ಅವನ ಕರ್ಣ ವಿವರಗಳಿಗೆ ಆ ಒಂದು ನಾದ ಹಾಗೆಯೇ ಮತ್ತೂ ಕೂಡ ಆ ಒಂದು ಸುಷುಪ್ತಿಗೆ ಕರೆದುಕೊಂಡು ಹೋಗಲಿ. ಆತ ಸಂಪೂರ್ಣ ನಿದ್ರೆಯಿಂದ ಎದ್ದಂತಹ ಆ ಒಂದು ಪ್ರಸನ್ನ ಮುಖದಿಂದ, ಕಣ್ಣಿನಿಂದ ನನ್ನನ್ನು ನೋಡಿದ ಅಂತಾದರೆ ಮತ್ತೆ ಬಿಡ್ಲಿಕ್ಕಿಲ್ಲ, ಅವನನ್ನು ನೋಡ್ತಾ ಇರ್ತೇನೆ, ಹಾಡ್ತಾ ಇರ್ತೇನೆ. ಹಾಗಾದರೆ ರಾತ್ರಿ ಬಹಳ ಆಯಿತು. ಎಷ್ಟು ಹೊತ್ತು ನಾನು ಹಾಡಿದರೂ ಕೂಡ ನನ್ನ ಕಣ್ಣು ಕೇಳುವುದಿಲ್ಲ. ಏನು ಮಾಡುವ ಅವ ಎಚ್ಚರ ಆಗುವಲ್ಲಿಯವರೆಗೆ ಮುತ್ತಿನ ರವಿಗೊಂದು ಕೂಡ ಸ್ವಲ್ಪ ಹೊತ್ತು ಹಾಗೆಯೇ ಅವನನ್ನು ನೋಡುತ್ತಾ ನನ್ನ ಎಲ್ಲ ಕೈಂಕರ್ಯವನ್ನು ಬಿಟ್ಟು ಅವನ ಧ್ಯಾನದಲ್ಲಿ ಅವನನ್ನೇ ನೋಡುತ್ತಾ ಹೀಗೆ ಕುಳಿತುಕೊಳ್ಳುತ್ತೇನೆ. ಅವನಿಗಾಗಿಯೇ ತಂದಿರುವಂತಹ ಈ ವಿಶೇಷವಾದಂತಹ ಮುತ್ತಿನ ಹಾರ
ಇದು ಎಲ್ಲಿಡುವುದು, ಇದನ್ನ ಎಲ್ಲಿಡುವುದು? ಹಾ, ಇಲ್ಲಿಯೇ ಇರುವಂತಹ ಆ ಗಿಳಿಯ ಮೂತಿಯಂತೆ ಕೆತ್ತನೆ ಮಾಡಲ್ಪಟ್ಟಂತಹ ಈ ಒಂದು ಜಾಗದಲ್ಲಿ ಈ ಒಂದು ಸರವನ್ನು ಇಡ್ತೇನೆ, ಮುತ್ತಿನ ಹಾರವನ್ನು ಇಡ್ತೇನೆ. ಹಾಗೆಯೇ ಸ್ವಲ್ಪ ಹೊತ್ತು ನಾನು ಕೂಡ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಆತ ಎಚ್ಚರ ಆಗುವುದರ ಒಳಗೆ ನಾನು ಎಚ್ಚರಗೊಳ್ಳಬೇಕು. ಹಾಗೆ ನನಗೆ ನಿದ್ರೆ ಬರಲಿಕ್ಕಿಲ್ಲ. ಎದ್ರೆ ನೋಡೆ ಗುಟ್ಟದೊಳಿರ್ಪ ಮುತ್ತಿನ ಸುಹಾರವು ನೋಡೆ ಧರಣಿಪವು ಗುಟ್ಟದೊಳಿರ್ಪ ಮುತ್ತಿನ ಸುಹಾರವು ಗೋಡೆಯೊಳಗಿದ್ದ ಚಿತ್ರದ ಹಂಸ ಬಂದು ಮನಗೂಡಿ ಸರದೊಳಗಿರುವ ಮುತ್ತನೊಂದೊಂದ ಹಂಸ ಬಂದು ಮನಗೂಡಿ ಸರದೊಳಗಿರುವ ಮುತ್ತನೊಂದೊಂದಾಗಿ ರೂಢಿಪತಿ ಮನದುಳಾಲೋಚಿಸಿದ ರೂಢಿಪತಿ ಮನದುಳಾಲೋಚಿಸಿದ ಶನಿ ರಾಜ ಮಾಡಿ ದುಜ್ಜುಗವೆಂದು ತಿಳಿದು ದುಃಖವನ್ನು ನೀಗಾಡಿ ಶಿವನೇ ಗತಿಗೆನುತ ದುಃಖವನ್ನು ನೀಗಾಡಿ ಶಿವನೇ ಗದಿಯನ್ನು ತಪವಡಿಸಲಾಗ ಕೇಳೆ ಕುಕ್ಕುಟದ ರವವು ಪವಡಿಸಲಾಗ ಕೇಳೆ ಕುಕ್ಕುಟದ ರವವು ಹಿಂದೆ ಹೆಚ್ಚತ್ತೆ ಪರಸ್ಥಳ ಪರಗೃಹ ನಿದ್ರೆ ವ್ಯಾಪಿಸಲಿಕ್ಕಿಲ್ಲ ಅಂತ ಭಾವಿಸಿದ್ರೆ ಮಲಗಿದ್ದೊಂದು ಗೊತ್ತು. ಗಾಢವಾದ ಸುಷುಪ್ತಿಯ ಎದ್ದು ಕಣ್ತೆರೆದು ಕಣ್ಣುಜ್ಜಿ ನೋಡಿದ್ರೆ ನೋಡ್ತಾ ಇದ್ದಂತೆ ಈ ಹಂಸವನ್ನು ಮೊದಲು ನೋಡಿದ್ದಿಲ್ವಲ್ಲ. ಚಿತ್ರದಲ್ಲಿ ನೋಡಿದ ಹಂಸಕ್ಕೆ ಆಕೃತಿ ಬಂದು ಹೀಗೆ ಆಹಾ ಭಂಗಿಯೋ ಇದು ಮಲಗಿದ್ದಲ್ಲ ಕುಳಿತಲ್ಲಿ ನಿದ್ರೆ ಬಂದದ್ದು ಅಂತ ಅರ್ಥ ಆಗುತ್ತದೆ. ಆ ಭಂಗಿಯಲ್ಲಿ ಉಂಟದ್ದು ಅಲ್ಲ ಅಲ್ಲ ಹಂಸ ಅಲ್ಲ ಹಂಸ ಯಾನೆ ಅರ್ಥ ಆಗುತ್ತದೆ. ಶಿವನೇ ನಾನೊಬ್ಬನೇ ಇರುವಂತಹ ಈ ಚಿತ್ರಶಾಲೆಯಲ್ಲಿ ತರುಣಿಯೊಬ್ಬಾಕೆ ಬಂದು ಹೀಗೆ ಹೇ ಶಿವಶಿವ ಶಿವಶಿವ ಇದನ್ನೇನು ಅಂತ ಭಾವಿಸಬೇಕು ನಾನು. ಬಹುಶಃ ಹೀಗೆ ಕತೆ ಇದು ಅವಳು ಪವಡಿಸುವುದಕ್ಕಾಗಿರುವ ರನ್ನದ ಮಂಚ. ನಾನು ಮಲಗಿದ್ದೇನೆ ಅವಳಲ್ಲಿ ಮಲಗೋದು ಆದ್ದರಿಂದಲೇ ಬಹುಶಃ ಕೆಳಗೆ ಉಳಿದಲೋ ಏನೋ ಔದಾರ್ಯದಿಂದ. ಛ, ನಾವು ಗಾಢವಾಗಿ ಮಲಗಬೇಕಾದ್ರೂ ಇನ್ನೊಬ್ಬರ ತ್ಯಾಗ ಅಲ್ಲ ಅದೇ ಹೌದು ಅಂತಾದ್ರೆ ಅದೇ ಯುಕ್ತ ಅಂತಾದ್ರೆ ಆ ವೈಶ್ಯ ಇದನ್ನು ನನಗಾಗಿ ಆದರೂ ಯಾಕೆ ಕಲ್ಪಿಸಿದ? ಇರ್ಲಿಕ್ಕಿಲ್ಲ ಬೇರೇನೋ ಸೊನ್ನ ಹರಿವಾಣ ಕಾಳ್ತದೆ ಎಳೆದಾದ ಓ ಸಿದ್ಧತೆಯಿಂದಲೇ ಬಂದಿದ್ದಾಳೆ ಎಲ್ಲ ಇರಿಸಿದ್ದ ಹಾಗೇ ಉಂಟು. ಯಾವ ಸಿದ್ಧತೆಯಿಂದ ಬಂದಿದ್ದಾಳೋ ಯಾಕಾಗಿ ಬಂದಿದ್ದಾಳೋ ಬಂದ ಸಿದ್ಧತೆ ಮಾಡಿದ ಅಲಂಕರಣ ಮಲಗಿದ ಭಂಗಿ ಅವಳ ರೂಪ ಎಲ್ಲವನ್ನು ಕಂಡಾ ಕ್ಷಣದಲ್ಲಿ ಬೇರೇನೋ ಪ್ರಚೋದನೆ ಬರ್ತದೆ. ಇಲ್ಲ ಅರ್ಥ ಆಗ್ತದೆ ನಾವು ನಂಬಿದ್ದು ಕಾಮಾರಿಯನ್ನು ತಾನೆ ಆದ್ದರಿಂದಲೇ ನಮ್ಮನ್ನು ಯಾವ ಸ್ಥಿತಿಯಲ್ಲೂ ಪೊರೆಯುವವನು ಕಾಮಾರಿಯೇ. ಶಿವನೇ ಅದೆಂತದ್ದು ಏನು ಹೊಳೆ ಮುತ್ತಿನ ಮಾಲೆ ಅದು ಚಿತ್ರವ ಚಿತ್ರದಲ್ಲಿದ್ದಂತಹ ಹಂಸ ಮುಂಭಾಗದಲ್ಲಿ ಮುಂದುವರಿದು ಬಂದದ್ದು ಮಾತ್ರ ಅಲ್ಲ ನುಂಗುತ್ತಾ ಉಂಟು. ಯಾರಿಗೆ ತೋರಿಸೋಣ ಇದನ್ನು ಯಾರು ನಂಬುವುದಕ್ಕೆ ಸಾಧ್ಯ? ಒಂದೊಂದೇ ಒಂದೊಂದೇ ಮುತ್ತಿನ ಮಣಿಗಳನ್ನು ತಾನು ಭುಂಜಿಸ್ತ ಶಿವ 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 ಇದೇನು ವಿಚಿತ್ರ ಇದು
ಚಿತ್ರಾರ್ಪಿತ ಪ್ರತಿಮೆಗಳದೆಲ್ಲ ಅಂತ ಭಾವಿಸಿದರೆ ನಾಟಕರನ್ನು ಚಿತ್ರಾರ್ಪಿತ ಪ್ರತಿಮೆಗಳಾಗಿಸುವಂತಹ ಈ ವಿಶಿಷ್ಟ ವಿದ್ಯಮಾನ ಇದನ್ನು ಏನು ತನ್ನೋಣ, ಯಾರಾದ್ರೂ ಹೇಳಿದ್ರೆ ನಂಬುವುದಕ್ಕುಂಟೆ? ನಿರ್ಜೀವವಾಗಿದ್ದ ಪಟವೊಂದು ಚೇತನ ಸ್ವರೂಪಿಯಂತೆ ಅದನ್ನು ನುಂಗುತ್ತಾ ಇರುವ ಬಗ್ಗೆ ಒಂದೂ ಉಳಿದಿಲ್ವಲ್ಲ, ಮಾಲೆಯೇ ಮಾಯಗೊಂಡ ಬಗ್ಗೆ. ಛ ಛ ಛ, ಇದು ನೋಡ್ಲಿಕ್ಕೆ ಎಚ್ಚರ. ಎಲ್ಲರನ್ನು ಮಲಗಿಸಿ ನನ್ನನ್ನು ಎಬ್ಬಿಸಿ ಇದನ್ನು ತೋರಿದವರು ಯಾರು? ಏನಾಗ ವ್ಯಾಪಾರಿಯ ಮನೆಯಲ್ಲಿದ್ದಂತಹ ಮಾಯ ಅಂತ ಭಾವಿಸ, ಮಾಯ ಇದು ಮಾಯದ ಕೃತ್ಯ ಅಂತ ಭಾವಿಸೋಣವೇ? ಇಲ್ಲ ಇಲ್ಲ ಇಲ್ಲ, ಇದಲ್ಲ. ಈ ತರುಣಿ, ಆ ಸರ, ಸಜೀವವಾದ ಹಂಸ ಪಟ, ಅದು ನುಂಗಿದ ವಿಧಾನ, ಇದನ್ನೆಲ್ಲ ಗಮನಿಸುವಾಗ ಅಸಂಭವನೀಯವಾದದ್ದು ನನ್ನ ಬದುಕಿನಲ್ಲಿ ಹೇಗೆ ಸಂಭವಿಸ್ತಾ ಹೋಯ್ತೋ ಆ ಘಟನೆಗಳ ಪರಂಪರೆಯ ಮುಂದುವರಿಕೆಯಂತೆ ಇದು ಭಾಸವಾಗ್ತಾ ಉಂಟು. ಸ್ಪಷ್ಟವಿದೆ, ಇದು ಶನಿ ಪ್ರಭಾವ ಅಂತ ಸ್ಪಷ್ಟ. ತಾನು ಈ ರಾಯನಿಗೆ ತಾನು ರಾಯನಿಸಬೇಕು, ಶನಿ ರಾಯನಾಗಬೇಕು ಅಂತ ಮಾಡಿದಂತುಂಟು. ನಾವು ರಾಯ ಅಂತ ಅಂಗೀಕರಿಸಿದ್ದು ಶಿವನನ್ನು, ಅವನಿಗೆ ನಮ್ಮನ್ನು ಒಪ್ಪಿಸಿ ಹೊರಟ ಯಾನ ಇದು. ಮಧ್ಯಪಥದಲ್ಲಿ ಪಥಭ್ರಷ್ಟನಾಗುವುದಕ್ಕಿಲ್ಲವಲ್ಲ. ನಾನೋಡಿದ್ದೇನೆ ಅಂತಂದ್ರೆ ನನ್ನೊಳಗಿನ ಶಿವ ನೋಡಿದ್ದಾನೆ ಅಂತ ತಾನೆ. ಅವನ ಚಿತ್ತದಲ್ಲಿ ವೇದ್ಯವಾದಂತೆ, ಅವನ ಸಂಕಲ್ಪದಂತೆ ಸರ್ವವೂ ಸಾಗಲಿ. ನೋಡಬಾರದ್ದನ್ನು ನೋಡಿದ್ದೆ, ನೋಡ್ಲೇ ಇಲ್ಲ ಎಂಬಂತೆ ಇದ್ದು ಬಿಡೋಣ. ನೋಡೋಣ ನೋಡೋಣ ನೋಡೋಣ. ಕಾಗೆ ಕಾಕ ಎಂದು ಕೂಗೆ ಬೆಳಗಾಗಲ, ಕಾಗೆ ಕಾಕ ಎಂದು ಕೂಗೆ ಬೆಳಗಾಗಲ, ನಾಗರಿಗ ಕೇಳರಿರಲಿತ್ತ ನಾಗಗವನೆಯು ತಲ್ಪದಿಂದ ನಾತುರದಿ ದಾಗಿನಿಯ ನೋಡೆ ಕಾಣದಿರೆ. ನಾನು ಮಲಗಬಾರದು ಅಂತ ನೋಡಿದ್ದೆ, ಕೋಳಿಗಳು ಕೂಗ್ತಾ ಇದ್ದಾವೆ, ಕಾಗೆಗಳ ಕಲರವ ಕೇಳ್ತಾ ಉಂಟು, ಬೆಳಗಾಗ ಹೋಯ್ತಾ? ಅಬ್ಬಾ ದೇವರು ದೊಡ್ಡವ, ಇವರು ಹೇಳಲಿಲ್ಲಲ್ಲ, ಇವರಿಗೆ ಎಚ್ಚರ ಆಗ್ಲಿಲ್ವಲ್ಲ. ಓ, ನಾನು ಇಲ್ಲಿಟ್ಟಿರುವಂತಹ ಸರ, ಮುತ್ತಿನ ಸರ ಕಾಣ್ತಾ ಇಲ್ಲ. ನಿನ್ನೆ ಮಲಗಿದ ಹಾಗೆ ಮಲಗಲಿಲ್ಲ. ಓಹೋ, ಎಚ್ಚರ ಆಗಿದೆ. ಕಳ್ಳ ನಾಟಕಕ್ಕಾಗಿ ಆ ಸರವನ್ನ ತಾನೇ ತೆಕ್ಕೊಂಡಿದ್ದಾನೆ, ಅರ್ಥ ಆಗ್ತದೆ ನನಗೆ. ಹೋಗಲಿ ಬಿಡಿ, ನಾನೇ ಅವನಿಗೆ ಅರ್ಪಿಸಿಕೊಳ್ಳಲಿಕ್ಕೆ ಬಂದವನಿಗೆ ಮತ್ತೆ ಸರ ಎಂಥದ್ದು, ನನ್ನದೇ ಅಲ್ವ ಅದು. ಅದು ಅವನದ್ದ, ನಾನೇ ಅವನದ್ದಾಗ್ತೇನಂತೆ ಮತ್ತೆ ನನ್ನ ಸರ ಎಂಥದ್ದು. ಹಾ ಆಗಲಿ, ಇವ ಮಾಡುವ ಕೃತ್ಯಗಳನ್ನೆಲ್ಲ ನೋಡಿದರೆ ಬಹಳ ರಸಿಕ ಇವ, ಮಾತನಾಡಿಸಬೇಕು. ಓಯ್ ಸ್ವಾಮಿ. ಆ ಸ್ವಾಮಿ. ನೀನು? ನಾನು ಸ್ವಾಮಿ. ಅದೇ, ನೀನು ಇರಲಿಲ್ಲ ನಾ ಮಲಗುವಾಗ, ನಾ ಮಲಗಿದ ಬಳಿಕ ಬಂದ ನೀನೇನು ಅಂತ. ನೀವು ಮಲಗುವ ಒಳಗೆ ಬರಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಓಡಿ ಬಂದೆ. ಅಲ್ಲ, ನೀ ಬಂದಿದ್ರೆ ನಾ ಮಲಗುತ್ತಲೇ ಇರಲಿಲ್ಲ. ಹೌದಾ? ಅಲ್ಲ, ನಾ ಇಲ್ಲಿ ಇರ್ತಲೇ ಇರಲಿಲ್ಲ ಎಂಬ ಆಶಯದಲ್ಲಿ ಹೇಳಿದ್ದೆ, ಅದಕ್ಕೆ ಬೇರೆ ಅರ್ಥ ಮಾಡು. ಯಾಕೆ ಹಾಗೆ ಸ್ವಾಮಿ? ನೀವಿಲ್ಲದೆ ಇರ್ತೀರಿ ಅಂತಾದ್ರೆ ಇಲ್ಲಿ ನಾನು ಬಂದು ಮಾಡುವುದು ಎಂಥದ್ದು? ನೀವಿದ್ದೀರಿ ಅಂತಲೇ ಬಂದದ್ದು ನಾನು. ನಾ ಇದ್ರೆ ನೀ ಯಾಕೆ ಬರಬೇಕು? ನೀವಿದ್ದೀರಿ ಅಂತಲೇ ಬಂದಿದ್ದು. ಇಲ್ಲ ಸ್ವಾಮಿ, ಕಷ್ಟ ಆಯ್ತಾ ಸ್ವಾಮಿ? ಓ, ನನ್ನನ್ನು ಸರಿಯಾಗಿ ನೋಡಿ ಸ್ವಾಮಿ. ಅಲ್ಲ, ಕಾಡುವಷ್ಟನ್ನು ನೋಡಿದ್ದೇನೆ, ನೀ ಏನನ್ನು ತೋರಿಸುವುದಕ್ಕೆ ಹೊರಟಿದ್ದಿ ಅಂತ ಸ್ವಾಮಿ? ನೀವು ಮನಸ್ಸೇ ಮಾಡಿದ್ದು ಹೌದಾದ್ರೆ ಮತ್ತೆ ಹೇಳುವುದಿಲ್ಲ ನಾನು. ನಾನು ಯಾವುದಕ್ಕೆ ಮನಸ್ಸು ಮಾಡಬೇಕು ಅಂತ ನೀ ಹೇಳದೆ ನಾ ಅರಿಯುವುದೆಂತು ಸ್ವಾಮಿ? ನಾನು ಬಂದ ಬಗೆಯನ್ನು ಕಾಣ್ತಾ ಇದ್ದೀರಿ, ಇಲ್ಲಿರುವಂತಹ ನಾನು ತಂದಿರುವಂತಹ ಎಲ್ಲ ಪರಿಕರಗಳನ್ನು ಕಾಣ್ತಾ ಇದ್ದೀರಿ. ಇದೆಲ್ಲವನ್ನ ನೋಡುವಾಗ, ನಾನು ನಿಮ್ಮ ಮುಖವನ್ನು ನೋಡುವಾಗ ನಿಮಗೆ ಇದೆಲ್ಲ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ ಸ್ವಾಮಿ. ಅರ್ಥ ಆದದ್ದಕ್ಕೆಲ್ಲ ಸ್ಪಂದಿಸುವುದಕ್ಕಾಗುವುದಿಲ್ಲ ತರುಣಿ. ಸ್ವಾಮಿ, ನನ್ನನ್ನೇನಾಗಿ ಪರಿಭಾವಿಸಿ ನೀ ಬಂದೆಯೋ ನಾನರಿಯೇ, ಆದರೆ ನಾನಿರುವ ಸ್ಥಿತಿಯಲ್ಲಿ ನಾನು ಯಾವುದಕ್ಕೆ ಸ್ಪಂದಿಸಬಹುದು, ಯಾವುದಕ್ಕೆ ಸ್ಪಂದನ ವಿಹೀನನಾಗಿಯೇ ಉಳಿಯಬೇಕು, ಇದರ ಕುರಿತಾಗಿ ಸ್ಪಷ್ಟ ವಿವೇಕ ಜಾಗೃತ ಅವಸ್ಥೆಯಲ್ಲುಂಟು ಸ್ವಾಮಿ. ಏನು ಅದನ್ನೆಲ್ಲ ನೀವು ಆಲೋಚನೆ ಮಾಡುವುದೇ ಬೇಡ.
ಯಾರದ್ದು ಯಾವ ಹೆಣ್ಣು ಮಗಳು ಏನು ಕಥೆ ಎಂಥದ್ದು ನಾನು ಹೇಗೆ ಅಲ್ಲ. ನಿಮ್ಮ ವಿವೇಕಕ್ಕೆ ನೀವು ಆಲೋಚನೆ ಮಾಡುವುದು ಸರಿ. ನೀವು ಆ ರೀತಿಯಾದಂತಹ ಯಾವುದೇ ವಿಧವಾದಂತಹ ಮನಸ್ಸಿನಲ್ಲಿ ಭಾವನೆ ತಂದುಕೊಳ್ಳುವುದೇ ಬೇಡ. ನಿಮ್ಮನ್ನ ಇಲ್ಲಿ ಇರಿಸಿದ್ದು ಯಾರು, ನಿಮಗೆ ಇಲ್ಲಿ ಆಶ್ರಯ ಕೊಟ್ಟಿದ್ದು ಯಾರು, ಅಂತಹ ಆ ಒಬ್ಬರ ಮಗಳು ನಾನು. ಓ, ಶೆಟ್ರ ಮಗಳು ನೀನು? ನಾನೇ. ಆಲೋಲಿಕೆ ಎನ್ನುವುದಾಗಿ ನನ್ನ ಹೆಸರು. ನನ್ನ ಅಪ್ಪನೇ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾನೆ ಸ್ವಾಮಿ. ಒಳ್ಳೆಯದು. ನಿನ್ನ ಅಪ್ಪ ನಿನ್ನ ಮನೆಯಲ್ಲಿ ನಿನ್ನನ್ನು ಎಲ್ಲಿಗೂ ಕಳಿಸಬಹುದು. ಆದ್ರೆ ನಿನ್ನ ಅಪ್ಪ ಉಳಿಸಿದ್ದರಿಂದ ಇಲ್ಲಿ ಉಳಿದವನು ನಾನು ಬೆಳಗಾಗುವನಕ. ಸ್ವಾಮಿ, ತಂದಾಗ ಹೊರಡಬೇಕು ಸ್ವಾಮಿ. ನನ್ನಪ್ಪ ಇಲ್ಲಿ ಉಳಿಸಿಕೊಂಡದ್ದು, ನೀವು ಇಲ್ಲಿ ಉಳಿದಿದ್ದು, ನಾವು ಕೇವಲ ನಿಮ್ಮನ್ನು ಉಳಿಸಿಕೊಂಡಿದ್ದು ಬೆಳಗಿನ ತನಕ ಮಾತ್ರ ಅಂತ ಅಲ್ಲ. ನೀವು ಮನಸ್ಸು ಮಾಡಬೇಕು, ನನ್ನನ್ನು ಒಪ್ಪಬೇಕು, ಈ ಜೀವನ ಪರ್ಯಂತ ನಿಮ್ಮನ್ನು ಇಲ್ಲಿಯೇ ಉಳಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಅಪ್ಪನ ಹಂಬಲ. ಅದರಿಂದಲೇ ಹೇಳಿದ್ದು, ಅಪ್ಪ ಹೇಳಿಯೇ ಬಂದದ್ದು ನಾನು ಅಂತ ಹೇಳಿದ್ರೆ ನನ್ನದು ಹುಚ್ಚು ಅಂತಾದೀತು, ಹೆಚ್ಚು ಅಂತಾದೀತು. ಯಾಕೆ ಅಂದ್ರೆ, ಒಂದು ರಾತ್ರಿಗೆ ಆಶ್ರಯ ಕೊಟ್ಟವನ ಮನೆಯ ಹೆಣ್ಣು ಮಗಳನ್ನೇ ನಾ ಬಯಸಿದೆ ಅಂತಾದ್ರೆ ಅದಕ್ಕಿಂತ ಮಿಗಿಲಾದ ದ್ರೋಹ ಉಂಟು. ಹೌದು ಸ್ವಾಮಿ, ನೀವು ಬಯಸಿದ್ರೆ ತಪ್ಪೆ, ನೀವು ಬಯಸಿದ್ರೆ ತಪ್ಪೆ. ಹೌದು, ನಿಮ್ಮ ಗುಣಕ್ಕೆ, ನಿಮ್ಮ ಶೀಲಕ್ಕೆ, ನಿಮ್ಮ ಆಲೋಚನೆ ಸರಿ. ಆದರೆ ಅವರೇ ನಿಮಗಾಗಿ ಕೊಟ್ಟರೆ, ನಿಮ್ಮ ಯೋಗ್ಯತೆಯನ್ನ ಅಳೆದು ನನ್ನ ಮನೆಯ ರತ್ನವನ್ನ ನಿನಗೆ ಧಾರೆ ಎರೆದು ಕೊಡ್ತೇನೆ ಅಂತ ಅವರು ಹೇಳಿದರೆ. ನನ್ನ ಹಿನ್ನೆಲೆ ನಿನಗೆ ಗೊತ್ತಿಲ್ಲ. ನಾ ಇರುವ ನೆಲೆಯಲ್ಲಿ ಮಾತ್ರ ನನ್ನನ್ನು ಕಂಡರಿಸಿದವಳು ನೀನು. ನಿನ್ನ ಬಗರಿತಾಗಿ ನಾನು ಅಪಕಲ್ಪನೆಯನ್ನು ಹೊಂದಿದ್ದೇನೆ ಅಂತಲ್ಲ, ಆದರೂ ಹಿನ್ನೆಲೆ ಮುನ್ನೆಲೆಗಳು ಅರಿಯದೆ ಒಮ್ಮಿಂದೊಮ್ಮೆಗೆ ನೀನು ಪ್ರಸ್ತಾವಿಸಿದೆ ಅಂತ ನಾನು ಸ್ಪಂದಿಸಿದರೆ ಅದು ಅನುಚಿತವಾದೀತು ಮಾತ್ರವಲ್ಲ, ಯಾವ ಆವರಣದಲ್ಲಿ ನೀನು ಬೆಳೆದು ನಿಂತ ಹೆಣ್ಣು ಮಗಳು ಅಂತ ನನಗೆ ಕಲ್ಪನೆ ಬಂದಿದೆ. ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ನಾನು ಆವರಣವೇ ಇಲ್ಲದೆ ಬಯಲಲ್ಲಿ ನಿಂತವನು. ಒಂದು ಅರ್ಥದಲ್ಲಿ ಬಯಲಲ್ಲಿರುವ ನಾನು ನಿನ್ನನ್ನು ಸಂಗಾತಿಯಾಗಿ ಒಪ್ಪಿದೆ ಅಂತಾದರೆ ಮನೆಯೊಳಗಿದ್ದ ನಿನ್ನನ್ನು ಬಯಲಿಗೆಳೆದ ಪಾತಕವಾದೀತು ಸ್ವಾಮಿ. ಸಲ್ಲ ಸ್ವಾಮಿ, ನೀವು ಬಯಲಿನಲ್ಲಿಯೇ ಇರ್ತೀರಿ ಅಂತಾದರೆ ಎಲ್ಲ ಆವರಣವನ್ನು ಕಳಚಲಿಕ್ಕೆ ನಾನು ಸಿದ್ಧ ಸ್ವಾಮಿ. ಎಲ್ಲ ಈ ಊರಿನ ಹೆಣ್ಣು ಮಕ್ಕಳೇ ಹೀಗೆ ಅಂತ ಹೇಗೆ ಸ್ವಾಮಿ? ನಾನೇ ಇಷ್ಟು ನಿಯಂತ್ರಿಸಿ ನಾನು ನಿಯಂತ್ರಿಸಿ ಮಾತಾಡ್ತಾ ಇದ್ರೆ ಇವಳು ಎಲ್ಲವನ್ನು. ಹುಡುಗಿ, ಈ ಪ್ರಾಯದಲ್ಲಿ ನಿನಗೆ ಹುಚ್ಚು ಹುಚ್ಚಾದ ಕನಸುಗಳು ಹುಟ್ಟುವುದು ಸಹಜವೇ ಉಂಟು. ಆದ್ರೆ ಆ ಹಂತವನ್ನು ದಾಟಿದವನು ನಾನು, ಆ ಹಂತದವರನ್ನು ಅನೇಕರನ್ನು ಕಂಡವನು ನಾನು. ಬದುಕೇನು ಅಂತ ನಿನಗೆ ಅರ್ಥ ಆಗಲಿಲ್ಲ, ಅರ್ಥ ಆಗುವ ಕಾಲದಲ್ಲಿ ಇದು ಹುಚ್ಚು ಅಂತ ನಿನಗೆ ಅರ್ಥ ಆದೀತು. ಆದ್ದರಿಂದ ತಿಳಿದವರಿದ್ದಾರೆ, ಅವರಲ್ಲಿ ನಾ ಹೇಳಿದ್ದನ್ನು ಹೇಳು, ಮತ್ತೆ ಅವರು ಹೇಳಿದಾಗ ಮಾಡು, ಹೋಗು ಹೋಗು. ನನ್ನ ಅಪ್ಪ ಹೇಳಿದ್ದಕ್ಕೆ ಬಂದವ ಆಗಲಿ, ನನ್ನ ಶೀಲದ ಬಗ್ಗೆ ಆಗಲಿ, ನನ್ನ ಗುಣದ ಬಗ್ಗೆ ಆಗಲಿ ಯಾವುದೇ ಅಪನಂಬಿಕೆ ಬೇಡ. ನಿನ್ನ ಅಪ್ಪನನ್ನು ನಾನು ಗ್ರಹಿಸಿದ ಬಗೆಯಿಂದ ಹೇಳ, ಒರೆಗ ಹಚ್ಚಿ ನೋಡದೆ ಒಂದನ್ನು ಅವ ಸರಿ ಅಂತ ತೀರ್ಮಾನ ಮಾಡುವ. ಹೌದು ಅಂತಾದ್ರೆ, ಅದೇ ಹೌದು ಅಂತಾದ್ರೆ, ನೀನೇ ನನಗೆ ಅಡ್ಡಿಲ್ಲ ಅಂತ ಹೇಳಿ ಅವ ಕಳಿಸಿದ್ದಾನೆ ಅಂತಾದ್ರೆ ಅವನ ಒರೆ ಎಷ್ಟು ದೊಡ್ಡ? ಅಲ್ಲ ಅಲ್ಲ, ನಿನ್ನನ್ನು ಒರೆಯಾಗಿಸಿ ನನ್ನನ್ನು ಉಜ್ಜುತ್ತಾ ಇದ್ದಾನೆ, ಅದು ನನಗೆ ಅರ್ಥ ಆಗುತ್ತದೆ. ಇದಕ್ಕೆ ಹೊಳಪುಂಟ ಅಥವಾ ಇದೇನು ಅಂತ. ಆದ್ದರಿಂದ ಇಲ್ಲಿ ನಾನು ಎಲ್ಲಿಯಾದ್ರೂ ನೀನು ಹೇಳಿದ್ದನ್ನು ಒಪ್ಪಿದೆ ಅಂತ ಆದರೆ ಇದಕ್ಕೆ ತಾ ಕಲ್ಪಿಸಿದ ಯೋಗ್ಯತೆ ಇಲ್ಲ ಅಂತ ತೆಗೆದು ಬಿಸುಟಾನು. ಅದೆಲ್ಲ ಬೇಡ, ಅದೆಲ್ಲ ಬೇಡವೇ ಬೇಡ. ಆಗುವುದಿಲ್ಲ, ಆಗುವುದಿಲ್ಲ. ಸಲ್ಲ, ನಾನು ಹೋಗಬೇಕಲ್ಲ. ನೀ ಬಂದದ್ದು ನೀನಾಗಿ ಅಥವಾ ನಿನ್ನ ಅಪ್ಪ ಕಳಿಸಿ, ನೀನಾಗಿ ಬಂದಿದ್ರೆ ನೀನಾಗಿ ಹೋಗು, ಅಪ್ಪ ಕಳಿಸಿದ್ರೆ ಅಪ್ಪನಲ್ಲಿ ಹೇಳು. ಆಗುವುದೇ ಇಲ್ಲ ಅಂತ ಹೇಳಿದ್ರೆ ನಾನು ಬಯಸಿದ್ದ ಹೌದು, ನೀನು ಆಗುವುದೇ ಇಲ್ಲ ಅಂತ ಹೇಳಿದ್ರೆ ನನಗೆ ಸಲ್ಲ. ನನ್ನ ಸ್ಥಿತಿಗೆ ನಾನು ಅಲ್ಲೇ ವಲ್ಲದ ಗಂಡನೊಟ್ಟಿಗೆ ಬದುಕುವಂತಹ ಯೋಚನೆ ಇಲ್ಲ. ಆಗ್ಲಿ, ಅಷ್ಟು ವಿವೇಕ ಉಂಟ? ನಾನು ಕನಸು ಕಂಡವಳು ಹೌದು, ಆದರೆ ಮುಂದಿನ ಜೀವನದ ಬಗ್ಗೆಯೂ ಆಲೋಚನೆ ಇದ್ದ. ನೀನು ಮದುವೆ ಆಗುವುದಿಲ್ವಲ್ಲ? ಚ, ಹೇಳಿದ್ದು ಒಳ್ಳೇದಾಯ್ತು. ನಿನ್ನ ಶೀಲದ ಬಗ್ಗೆ ಮಾತಿಲ್ಲ, ನನ್ನ ಸರ ಕೊಡು ಹೊರಟೆ ನಾನು. ಸರ ಏನು ಸರ? ನನ್ನ ಮುತ್ತಿನ ಸರವನ್ನ ಕೊಡು, ನಾನು ಹೋಗ್ತೇನೆ. ಕೊಡುವುದಕ್ಕೆ ಮುತ್ತಲ್ಲಿ ಉಂಟು. ಕ್ಷೋಣಿಪತಿ ದುಗುಡದಲ್ಲಿ ಪೇರ್ದನಾಗುವನಿಯಳು, ಕ್ಷೋಣಿಪತಿ ದುಗುಡದಲ್ಲಿ ಪೇರ್ದನಾಗುವನಿಯಳು, ಕಾಣೆ ನಿನ್ನಯ ಹಾರವೆನಲು, ಕಾಣೆ ನಿನ್ನಯ ಹಾರವೆನಲು, ಮಾನಿ ನೀ ಮಣಿ ಬಂದು ಪೇರ್ದಲ ತಂತೆಯು, ಏನು ಕಾರ್ಯವ ಜೈದೆ ಪಿತನೆ. ಅತಿರೇಕವೇ ಇದು? ಎಂತ ಅತಿರೇಕ? ಸ್ಪಂದಿಸಬೇಕು, ಬದುಕಿನಲ್ಲಿ ಸಹಭಾಗಿಯಾಗಬೇಕು ಅಂತ ಅಪೇಕ್ಷಿಸಿದೆ.
ಕೈ ಹಿಡಿಯುವುದಿಲ್ಲ, ಮುಟ್ಟುವುದಿಲ್ಲ, ನೀನು ಸಲ್ಲ ಅಂತ ನಾನು ಆಡಿದ್ದೇ ತಡ. ಮದುವೆ ಆಗದ ನನ್ನಲ್ಲಿ ಮುತ್ತು ಎಲ್ಲಿಂದ ಕೊಡ್ತೀನಿ? ಮುತ್ತಿನ ಸರವನ್ನು ಕೇಳಿದ್ದೇನೆ ಅಲ್ಲ ನನ್ನಲ್ಲಿ. ಮದುವೆ ಆಗದೇ ಇರುವಂತಹ ನಿನ್ನೊಟ್ಟಿಗೆ ನನ್ನ ಯಾವುದೇ ವಿಧವಾದಂತಹ ಅಪೇಕ್ಷೆ ಇಲ್ಲ. ಮಾತಾಡುವ ಶೈಲಿಯ ನಾನು ಹೇಗೂ ಮಾತನಾಡ್ತೇನೆ, ನನ್ನ ಸರ ಅದು. ನೀನು ಇಲ್ಲಿ ಒಂದು ರಾತ್ರಿ ಉಳಿದು ಹೋಗ್ಲಿಕ್ಕೆ ಬಂದವ ಅನಿಸಿದೆ. ಅಂಗಡಿಯಲ್ಲಿ ಕುಳಿತಾಗ ನಿನ್ನಪ್ಪ ಮಾತಾಡುವ ಕ್ರಮವೇ ಬೇರೆ, ಹೊರಗೆ ಇಳಿದಾಗ ಮಾತಾಡುವ ಕ್ರಮವೇ ಬೇರೆ. ಅವರ ಮಗಳಲ್ವ ಅದು. ಎಂತ ಅಂಗಡಿಯಲ್ಲಿ ಮಾರಾಟಕ್ಕಿದ್ದಂತಹ ಯಾವುದೋ ವಿಧವಾದ ಸರ ಅಲ್ಲ ಅದು. ತನ್ನಲ್ಲಿ ಇದ್ದದ್ದು ಹೋಗಬೇಕು ಅಂತಾದಾಗ ಬರುವ ನಯಪರತೆಯೇ ಬೇರೆ, ತಾನು ಕೊಡಲಾಗದ್ದನ್ನು ಕೇಳಿದವನಲ್ಲಿರುವ ದಾರ್ಷ್ಟ್ಯವೇ ಬೇರೆ. ಅಲ್ಲ ಹೇಳಿದ್ದು ನಾನು ಅದಲ್ಲ, ಅಪ್ಪ ಅಷ್ಟು ಕಲಿಸಿದ್ದಾನೆ ನನಗೆ. ಅದೇ ನೀನು ಕಲ್ತಿದ್ದಿ ಅಂತ ಗೊತ್ತಾಯ್ತು, ಅದು ಲೆಕ್ಕ ತಪ್ಪಿ ಕಲ್ತಿದ್ದೆ, ಅದು ಅರ್ಥ ಆಯ್ತು. ಅದಲ್ಲ, ನೀನು ನನ್ನಲ್ಲಿ ಕೊಟ್ಟಿದ್ಯಾ? ನೀ ಕೊಟ್ಟದ್ದುಂಟೋ ಇಲ್ಲವಲ್ಲ, ಮತ್ತೆ ನನ್ನಲ್ಲಿ ಪಡೆಯುವುದಿಲ್ಲಿಂದ? ಇಲ್ಲಿಯೇ ಇಟ್ಟಿರುವಂತಹ ಮುತ್ತಿನ ಸರ ಇಷ್ಟನ್ನಿಟ್ಟದ್ದು ನಾನು. ಇಲ್ಲಿಯೇ ಇಟ್ಟಿರುವಂತಹ ಮುತ್ತಿನ ಸರ ಅದು ಈಗ ಕಾಣ್ತಾ ಇಲ್ಲ. ಇಲ್ಲಿ ಇರುವಾಗ ನಾನು ನೀನು ಬಿಟ್ರೆ ಮತ್ತೆ ಇಲ್ಲಿ ಬೇರೆ ಜನ ಇಲ್ಲ. ನಿಮ್ಮ ಮನೆಯಲ್ಲಿ ನೀವಿಟ್ಟ ಹಾಗೆ ಇರ್ತದೆ ಎಲ್ಲವೂ, ನನ್ನನ್ನು ಒಳಗೊಂಡ ಹಾಗೆ ನೀವಿಟ್ಟಂತೆ ಇರುವುದು. ಅದನ್ನು ನೀವೇ ಬದಲಿಸಿದ್ರೆ ನಾನು ಜನ ಅಲ್ಲ. ನಿಮ್ಮನ್ನು ಒಳಗೊಂಡು ನಾವೇ ಇಟ್ಟ ಹಾಗೆ ಇರ್ತದ, ಹಾಗಾದ್ರೆ ಯಾಕೆ ಒಪ್ಪುದಿಲ್ಲ? ಅಲ್ಲ, ನೀವು ಇಟ್ಟ ಹಾಗೆ ಇರ್ತದೆ ಅಂತ ಅದು ವಸ್ತು ಭಾವ ಅಲ್ಲ. ಅದಕ್ಕೆ ಹೇಳಿದ್ದು ಅದರಿಂದ ಬದಲಾಗುತ್ತದೆ ಅಂತ. ಆದರೆ ಇಲ್ಲಿರುವ ವ್ಯಕ್ತಿ ಬೇರೆ. ಹುಡುಗಿ ತರ್ಕವೂ ಮಾಡ ಬೇಡ, ನಾನು ತರ್ಕ ಮಾಡುವುದಿಲ್ಲ. ನನ್ನ ಸರ ಕೊಡು ಮರೆಯ ನೀನು, ತರ್ಕವೂ ಮಾಡುವುದಿಲ್ಲ ನನಗೆ. ಎಂತದ್ದು ಭಾವ ಇತ್ತು, ಎಷ್ಟು ಭಕ್ತಿ ಇತ್ತು, ಈಗ ಮಾತಾಡುವಾಗ ಹೊರಟು ನಿನಗೆ ಅದು ಶೋಭಿಸುವುದಿಲ್ಲ. ಕೊಡುವುದಿಲ್ಲ ಅಲ್ವಾ, ಕೊಡುವುದಿಲ್ಲ ಅಲ್ವಾ ಮುತ್ತಿನ ಹಾರವನ್ನು? ನಾನು ನನಗೆ ಗೊತ್ತಿಲ್ಲ ಅದು ಏನಾಯ್ತು ಅಂತಲೇ ಗೊತ್ತಿಲ್ಲ. ನಾನು ಅದನ್ನ ಏನು ಅಂತ ಹೇಳಿ ಅಪ್ಪಯ್ಯ ನನಗೆ ಪತಿಯನೇ ಕರುಣಿಸಿದ ಯಮವೊಪ್ಪಿದ ನೀಕೆ ನನಗೆ ಪತಿಯನೇ ಕರುಣಿಸಿದೆ ಬಲು ಪರಾಕ್ರಮಿಸುವರ ತನಗೆ ಅಪ್ಪಯ್ಯ. ಅಂಗಡಿ ಬಾಗಿಲು ಮುಚ್ಚಿ, ಅಂಗಡಿ ಬಾಗಿಲಂತೆ ಮುಚ್ಚಿ, ಅಂಗಡಿ ಬಾಗಿಲು ವ್ಯಾಪಾರ ಆಗ್ತದೆ, ಯಾರನ್ನೋ ನೋಡಿ ಮದುವೆ ಆಗು. ಎಲ್ಲದೂ ಹೋಯ್ತು, ನಂದು ಏನೂ ಉಳಿಲಿಲ್ಲ, ಎಲ್ಲ ಹೋಯ್ತು. ಪೂರ್ಣ ಹೋಯ್ತಾ? ಎಂತ ಪೂರ್ಣ ಹೋದದ್ದು? ಎಂತದ್ದು ಹೋಯ್ತು ಅಂದಲ್ಲ ನೀನು. ನನ್ನದೆಲ್ಲ ಹೋದದ್ದು ನಿಮ್ಮದು. ಎಂತದ್ದು ಮರ್ಯಾದೆಯಾ? ಮರ್ಯಾದೆ ಅಲ್ಲಪ್ಪ, ಮರ್ಯಾದೆ ಹೋದ್ರೆ ಮತ್ತೆ ನಾವೇನಾದ್ರೂ ಮಾಡಿ ತಗೋಬಹುದು. ಹೋಗಿದ್ದು ಹೋಗಿ ಹೋದ್ರೆ ಈಗ ಎಂತದ್ದು? ಅಪ್ಪ ಹೇಳಿದ್ಯಲ್ಲ ಅವ ಒಬ್ಬ ಇದ್ದಾನೆ ಅಲ್ಲಿ ಹೋಗಿ ನೋಡು. ಹೌದು, ನೀನು ಹೇಳಿದ ಹಾಗೆ ಎಲ್ಲ ಹೊಸ ಬಟ್ಟೆಯನ್ನೆಲ್ಲ ಉಟ್ಟು ಒಂದು ಒಳ್ಳೆಯ ಮುತ್ತಿನ ಸರವನ್ನ ಹಾಕಿಕೊಂಡು ಅವನೊಟ್ಟಿಗೆ ಹೋದದ್ದು ನಾನು. ನೂರೆಂಟು ಗುಂಡಿಂದು ಅಪ್ಪ ಅದು. ಅಪ್ಪ ಅದು ನಿನ್ನಮ್ಮನ ಕೈ ಹಿಡಿಯುವಾಗ ನಿನ್ನಮ್ಮನ ಅಪ್ಪ ಹಾಕಿದ್ದು. ಹೌದಾ? ನನ್ನದಲ್ಲ. ಹೌದು, ಅಂತಹ ಆ ಹಳೆಯ ಪರಂಪರೆ ಅದನ್ನ ಕಾಪಿಡಬೇಕಾದ್ರು ನಮ್ಮ ಧರ್ಮ ಅಲ್ವೇ ಅಪ್ಪ. ಈಗ ಎಂತ ಆಯ್ತದ್ದು? ಅದನ್ನ ಹಾಕಿಕೊಂಡು ಹೋದೆ ಅಪ್ಪ, ಅದನ್ನ ಹಾಕಿಕೊಂಡು ಹೋಗಿ ಅವರನ್ನ ಎಬ್ಬಿಸಿದಕ್ಕೆ ನೋಡಿದ್ರೆ ಅವ ಏಳ್ಲೇ ಇಲ್ಲ, ಮಲಗಿದ್ದಲ್ಲಿಯೇ ಇದ್ದ. ನಾನು ಕೂಡ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕು ಅಂತ ಹೇಳಿ ಅದನ್ನ ತೆಗೆದು ಅಲ್ಲಿಯೇ ಇರುವಂತಹ ಆ ಗೋಡೆಯ ಮೇಲಿರುವಂತಹ ಗಿಳಿಯ ಚಿತ್ರದ ಮೇಲೆ ಇಟ್ಟೆ. ಅದನ್ನು ಇಟ್ಟು ಹಾಗೆಯೇ ಸ್ವಲ್ಪ ಹೊತ್ತು ನಾನು ಮಲಗಲಿಲ್ಲಪ್ಪ, ಮಲಗಲಿಲ್ಲ, ಹಾಗೆಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆದದ್ದು. ಬೆಳಿಗ್ಗೆ ಎದ್ದು ನೋಡುವಲ್ಲಿಯವರೆಗೆ ನಾನು ಎದ್ದೆ, ಅದೇ ಅವನು ಎದ್ದ, ಇಬ್ಬರು ಎದ್ದದ್ದು. ಹೌದು, ಆಗ ಅವನ ಕೊರಳಿಗೆ ಹಾಕಿದ್ಯಾ? ಸುಮ್ಮನಿರುವಪ್ಪ, ಕೊರಳಿಗೆ ಹಾಕ್ಲಿಕ್ಕೆ ನಾನು ಅದೇ ಆಸೆಯಿಂದ ಕೇಳಿದ್ದು, ಆಗುವುದಿಲ್ಲ ಅಂತ ಹೇಳಿದ ಅಪ್ಪ. ನೀನಾಗ್ಲಿಕ್ಕಿಲ್ಲ, ಮುತ್ತಿನ ಹಾರ ಕೊಟ್ಟರು ಆಗುದಿಲ್ಲ. ಮುತ್ತಿನ ಹಾರ ಇಲ್ಲ, ಮುತ್ತಿನ ಹಾರ ಕೊಡ್ಲಿಕ್ಕೆ ಮೊದ್ಲೇ ನೀನಾಗ್ಲಿಕ್ಕಿಲ್ಲ. ಎಂತೆಂತದ ದೊಡ್ಡದು ವೇದ ಅಂತ ಹೇಳಿದ, ಬಯಲಂತೆ ಆವರಣವಂತೆ ಒಂದೂ ಗೊತ್ತಾಗ್ಲಿಲ್ಲ ನನಗೆ. ಅವನ ಭಾಷೆ ಎಲ್ಲರಿಗೂ ಗೊತ್ತಾಗುವುದಿಲ್ಲ. ನನಗೆ ಗೊತ್ತಾಗದೆ ನಾನು ಮಾತಾಡ್ಲಿಲ್ಲ ಅವನಿಲ್ಲ. ಅಷ್ಟನ್ನೆಲ್ಲ ಹೇಳಿದ ನನ್ನಲ್ಲಿ, ಆಗುವುದೇ ಇಲ್ಲ ಅಂತ ಹೇಳಿದ ಮೇಲೆ ನನ್ನ ಸರ ಕೊಡಬೇಕೋ ಬೇಡವ? ಸರ ಕೊಡುವಂತ ಕೇಳಿದೆ. ಅಲ್ಲಿ ಇಟ್ಟಿರುವಂತಹ ಸರವನ್ನ ನಾನು ಹೇಳುವುದರ ಮೊದಲೇ ತೆಗೆದುಕೊಂಡು ಇಟ್ಕೊಂಡಿದ್ದಾನೆ. ನಿಜವಾಗಿಯೂ ಇವ ಶೂರ ಅಲ್ಲ, ನಿಜವಾಗಿಯೂ ವೀರ ಅಲ್ಲ, ಇವ ನಮ್ಮ ವ್ಯಾಪಾರ ಹೆಚ್ಚು ಮಾಡ್ಲಿಕ್ಕೆ ಬಂದವಲ್ಲ, ಇವ ಕಳ್ಳತನದಲ್ಲಿ ಚೋರತನದಲ್ಲಿ ಇವ ಶೂರ ಇದ್ದವ. ಇಂಥವನಿಗೆ ನಾನು ಹೆಂಡತಿ ಆಗಬೇಕಾ? ಇವ ನಮಗೆ ಅಳಿಯ ಆಗಬೇಕಾ? ನನ್ನ ಸರ ನನಗೆ ಕೊಡಿಸಿದ್ರಾಯ್ತು, ನನಗೆ ಗೊತ್ತಿಲ್ಲ.
ಕೊಡ್ತೀಯ ಮಗಳು ತಕೊಳ್ತೀಯ ಅದನ್ನು ಕೆಳಗಿಡಿಸಿಟ್ರೆ ಅದ್ಯಾಕೆ? ಈಗ ನೀನು ಹಾರ ಕದ್ದಿದ್ದು ಹೌದು ಅಂತ ಆದರೆ ಕೈ ಯಾವುದು ಅಂತ ತೋರಿಸು. ಆ ಕೈ ಇಲ್ಲ ಅಂತ ಮಾಡ್ತೇನೆ. ಹೌದೇನಾ? ಕುಡಿಯುವುದಕ್ಕೆ ನೀರು ಕೊಡಿ ಶೆಟ್ರೆ ಅಂತ.